ಎಲ್ರಿಗೂ ನಮಸ್ಕಾರ ನ್ಯೂ ಟಾಪ್ ಕ್ಲಾಸಸ್ಗೆ ಸ್ವಾಗತ ಆತ್ಮೀಯರೇ ಈ ಒಂದು ಟಾಪಿಕ್ ಅಲ್ಲಿ ಸಾಹಿತ್ಯದ ಪ್ರಶ್ನೆಗಳಿಗೆ ಉತ್ತರದೊಂದಿಗೆ ವಿಶ್ಲೇಷಣೆಯನ್ನ ಮಾಡೋಣ ಬನ್ನಿ ಈಗಾಗಲೇ ಟಾಪ್ ಕ್ಲಾಸಸ್ ಅನ್ನ ಹೊಸದಾಗಿ ಈ ಒಂದು ವಿಡಿಯೋವನ್ನ ನೋಡುವವರು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಡೈಲಿ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಕೂಡ ಮಾಡಿ ಆತ್ಮೀಯರೇ ಈ ಒಂದು ಟಾಪಿಕ್ ಅಲ್ಲಿ ಸಾಹಿತ್ಯದ ಪ್ರಶ್ನೆಗಳಿಗೆ ಅಂತ ಹೇಳಿದರೆ ಕೇವಲ ನಾನು ಐದು ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಾಗೆ ಸಂಬಂಧಿಸಿದಂತೆ ತಗೊಂಡಿದ್ದೇನೆ ಈ ಐದು ಪ್ರಶ್ನೆಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಂಡ್ರೆ ಇದಕ್ಕೆ ಸಂಬಂಧಿಸಿದಂತೆ ಬೇರೆ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟರೆ ಅದಕ್ಕೆ ಸಮಂಜಸವಾಗಿ ಗೊಂದಲವಿಲ್ಲದೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಮೊದಲ ಪ್ರಶ್ನೆ ಕೆಳಗಿನವುಗಳಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ ಅವುಗಳ ಮುಂದೆ ಕೊಟ್ಟ ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿ ಇದೆ ಇಲ್ಲಿ ಉದಾಹರಣೆ ನೋಡಿ ಕುವೆಂಪು ಚೋಮನದುಡಿ ಎಂಬ ಕಾದಂಬರಿಯನ್ನ ರಚಿಸಿದ್ದಾರೆ ಇಲ್ಲಿ ಗೆರೆ ಹಾಕಿದ ಒಂದು ಶಬ್ದ ಇದೆಯಲ್ಲ ಅದು ತಪ್ಪು ಹಾಗಾದ್ರೆ ಕುವೆಂಪು ಅವರು ಯಾವ ಕಾದಂಬರಿಯನ್ನು ರಚಿಸಿದ್ದಾರೆ ಆಪ್ಷನ್ಸ್ ನೋಡಿ ಬೆಟ್ಟದ ಜೀವ ಕಾನೂರ ಹೆಗ್ಗಡತಿ ಚಿಕ್ಕವೀರ ರಾಜೇಂದ್ರ ದುರ್ಗಾಸ್ತಮಾನ ಇಲ್ಲಿ ಕಾನೂರ ಹೆಗ್ಗಡತಿ ಸರಿಯಾದ ಉತ್ತರ ಆದುದರಿಂದ ಎರಡನ್ನ ಗುರುತಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಕಾನೂರು ಹೆಗ್ಗಡತಿ ಹಾಗಾದ್ರೆ ಕುವೆಂಪುರವರು ರಚಿಸಿರುವಂತಹ ಕಾದಂಬರಿಗಳು ಯಾವ್ಯಾವುದು ಎರಡು ಕಾದಂಬರಿಗಳನ್ನು ರಚಿಸಿದ್ದಾರೆ ಯಾವುದು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಕಾನೂರು ಹೆಗ್ಗಡತಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಮಲೆಗಳಲ್ಲಿ ಮದುಮಗಳು ಅಂತ ಹೇಳಿ ಹೀಗೆ ಈ ಎರಡು ಕಾದಂಬರಿಯಲ್ಲಿ ನಮಗೆ ಕೊಟ್ಟಿರುವಂತ ಒಂದು ಆಪ್ಷನ್ ಕಾನೂರು ಹೆಗ್ಗಡತಿ ಹಾಗಾಗಿ ಸರಿಯಾದ ಉತ್ತರ ಯಾವುದು ಆ ಕಾನೂರು ಹೆಗ್ಗಡತಿ ಇನ್ನು ಇಲ್ಲಿ ಬೆಟ್ಟದ ಜೀವ ಅನ್ನುವಂತ ಇನ್ನೊಂದು ಆಪ್ಷನ್ ಇದೆ ನೋಡಿ ಇದಕ್ಕೂ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ಶಿವರಾಮ್ ಕಾರಂತರ್ ಅವರು ಬರೆದಿರುವಂತಹ ಒಂದು ಕಾದಂಬರಿ ಬೆಟ್ಟದ ಜೀವ ಇವರು ಐದು ಕಾದಂಬರಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಯಾವ್ಯಾವುದು ಕುಡಿಯರ ಕೂಸು ಚಿಗುರಿದ ಕನಸು ಚೋಮನ ದುಡಿ ಬೆಟ್ಟದ ಜೀವ ಮೂಕಜ್ಜಿಯ ಕನಸುಗಳು ಅಂತ ಹೇಳಿ ಈ ಐದು ಕಾದಂಬರಿಯಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಹಾಗಾಗಿ ಇಲ್ಲಿ ಚೋಮನ ದುಡಿ ಅಂತ ಹೇಳಿ ಈಗಾಗಲೇ ನಮ್ಮ ಈ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಇದು ತಪ್ಪುತ್ರ ಅಂತ ಹೇಳಿ ಈ ಚೋಮನ ದುಡಿ ಕೂಡ ಯಾರ್ದು ಶಿವರಾಮ್ ಕಾರಂತರಿಗೆ ಸಂಬಂಧಿಸಿದಂತಹ ಕಾದಂಬರಿ ಇದರಲ್ಲಿ ಏನಾದ್ರೂ ಕನ್ಫ್ಯೂಸಸ್ ಇದ್ರೆ ನೋಡ್ಕೊಳ್ಳಿ ಜೊತೆಗೆ ಕಮೆಂಟ್ ಹಾಕಿ ಇನ್ನು ಇದೇ ಪ್ರಶ್ನೆಯಲ್ಲಿ ಇನ್ನೂ ಎರಡು ಕಾದಂಬರಿಗಳನ್ನ ಕೊಟ್ಟಿದ್ದಾರೆ ಅವ್ಯಾವ್ಯಾವ್ದು ಅಂತ ಹೇಳಿ ನೋಡೋಣ ಬನ್ನಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾದಂಬರಿಗಳು ಯಾವ್ಯಾವುದು ಚನ್ನಬಸವ ನಾಯಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಚಿಸಿರುವಂತಹದ್ದು ಇನ್ನು ಎರಡನೇದಾಗಿ ಚಿಕ್ಕವೀರ ರಾಜೇಂದ್ರ ಸಾವಿರದ ಒಂಬೈನೂರ ಐವತ್ತ ಆರು ಈ ಚಿಕ್ಕವೀರ ರಾಜೇಂದ್ರ ಕೂಡ ನಮ್ಮ ಪ್ರಶ್ನೆಯಲ್ಲಿ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರದ ಆಪ್ಷನ್ ಅಲ್ಲಿ ಇದೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ ಹಾಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ಎರಡು ಕಾದಂಬರಿಗಳನ್ನ ರಚಿಸಿದ್ದಾರೆ ಒಂದು ಚನ್ನಬಸವ ನಾಯಕ ಚಿಕ್ಕವೀರ ರಾಜೇಂದ್ರ ಇನ್ನು ದುರ್ಗಾಸ್ತಮಾನ ಅನ್ನುವಂತ ಒಂದು ಆಪ್ಷನ್ ನೋಡಿ ತರಾಸು ಸುಬ್ಬರಾಯ ಇವರಂದ್ರೆ ಅವರು ಬರೆದಿರುವಂತಹ ಕಾದಂಬರಿ ದುರ್ಗಾಸ್ತಮಾನವಾಗಿದೆ ಇದರಲ್ಲಿ ಏನಾದ್ರೂ ಇದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೇನೆ ತರಾಸು ಸುಬ್ಬರಾಯ ತರಾಸೂರವರು ಬರೆದಿರುವಂತಹ ಕಾದಂಬರಿಗಳ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನೋಡಿದಾಗ ಇವರ ಕಾದಂಬರಿಗಳನ್ನ ಮೂರು ಪ್ರಕಾರಗಳಲ್ಲಿ ಬರೆದಿದ್ದಾರೆ ಸಾಮಾಜಿಕ ಕಾದಂಬರಿಗಳು ಪೌರಾಣಿಕ ಕಾದಂಬರಿಗಳು ಐತಿಹಾಸಿಕ ಕಾದಂಬರಿಗಳು ಅಂತ ಹೇಳಿ ಈಗಾಗಲೇ ದುರ್ಗಾಸ್ತಮಾನ ಅನ್ನುವಂಥದ್ದು ಐತಿಹಾಸಿಕ ಕಾದಂಬರಿ ಆಗಿದೆ ಇದರಲ್ಲಿ ಸಾಕಷ್ಟು ಹತ್ತೊಂಬತ್ತು ಸಾಮಾಜಿಕ ಕಾದಂಬರಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಮನೆಗೆ ಬಂದ ಮಹಾಲಕ್ಷ್ಮಿ ನಾಗರ ಹಾವು ರಕ್ತ ತರ್ಪಣ ಪುರುಷಾವತಾರ ಬೇಡದ ಮಗು ಮಸಣದ ಹೂವು ಬಿಡುಗಡೆಯ ಬೇಡಿ ಚಂದನದ ಗೊಂಬೆ ಚಕ್ರತೀರ್ಥ ಮಗಳು ಮಾರ್ಗದರ್ಶಿ ಬೆಂಕಿಯ ಬಲೆ ಚಂದವಳ್ಳಿಯ ತೋಟ ಎರಡು ಹೆಣ್ಣು ಒಂದು ಗಂಡು ಗಾಳಿ ಮಾತು ಕಾರ್ಕೋಟಕ ಪಂಜರದ ಪಕ್ಷಿ ಖೋಟ ನೋಟು ಮೊದಲ ನೋಟ ಇಷ್ಟು ಸಾಮಾಜಿಕ ಕಾದಂಬರಿಗಳಾದರೆ ಪೌರಾಣಿಕ ಕಾದಂಬರಿಗಳು ನೋಡಿ ಬೆಳಕು ತಂದ ಬಾಲಕ ನಾಲ್ಕು ಇಂಟು ನಾಲ್ಕು ಇದು ಕೂಡ ಪೌರಾಣಿಕ ಕಾದಂಬರಿ ಇನ್ನು ಐತಿಹಾಸಿಕ ಕಾದಂಬರಿಗಳ ಬಗ್ಗೆ ನೋಡಿದಾಗ ನೃಪತುಂಗ ಸಿಡಿಲ ಮೊಗ್ಗು ಹಂಸಗೀತೆ ಶಿಲ್ಪಶ್ರೀ ಕಸ್ತೂರಿ ಕಂಕಣ ಕಂಪ ಕಂಬನಿಯ ಕುಯಿಲು ರಕ್ತರಾತ್ರಿ ತಿರುಗುಬಾಣ ಬಹಳಷ್ಟು ಪ್ರಶ್ನೆಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತ ಕಾದಂಬರಿಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಸಾಕಷ್ಟು ನಿಮಗೆ ಅವಕಾಶಗಳು ಅಂದರೆ ಟೈಮ್ ಸಿಕ್ಕಿದಾಗ ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ದಿನ ದಿನ ಇದನ್ನ ನೋಡ್ತಾ ಇದ್ರೆ ನಿಮಗೆ ಯಾವ ಇದಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆಗಳನ್ನು ಕೊಟ್ಟರು ಕೂಡ ಉತ್ತರಿಸಲಿಕ್ಕೆ ಖಂಡಿತ ಸಾಧ್ಯ ಇನ್ನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ರಾಷ್ಟ್ರಕವಿ ಕುವೆಂಪು ಅವರು ಬೃಹತ್ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕನ್ನಡ ಸಾಹಿತ್ಯದ ಪ್ರಮುಖ ಕಾದಂಬರಿಗಳಲ್ಲಿ ಇದು ಒಂದು ಕುವೆಂಪು ಅವರ ಮೊದಲ ಕಾದಂಬರಿ ಅಂತೇಳಿ ಹೇಳ್ಬೋದು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಪ್ರಕಟವಾದ ಈ ಬೃಹತ್ ಕಾದಂಬರಿಯ ಶಿಲ್ಪ ಭಾಷಾ ಬಳಕೆ ಮತ್ತು ಒಟ್ಟು ಜೀವನ ದರ್ಶನದ ದೃಷ್ಟಿಯಿಂದಲೂ ಕನ್ನಡ ಕಾದಂಬರಿ ಲೋಕಕ್ಕೆ ದೊರೆತ ಅನನ್ಯ ಕಾಣಿಕೆ ಅಂತ ಹೇಳಿ ಗುರುತಿಸಲಾಗ್ತದೆ ಈ ಒಂದು ಕಾದಂಬರಿಯನ್ನ ಇದು ಚಲನಚಿತ್ರ ಕೂಡ ಆಗಿದೆ ಕಾದಂಬರಿ ಐತಿಹಾಸಿಕವಾಗಿಯೂ ಮಹತ್ವ ಇದರಲ್ಲಿ ಏನಪ್ಪಾ ಇದೆ ಸ್ವಾತಂತ್ರ್ಯ ಚಳುವಳಿ ಗಾಂಧಿ ಪ್ರಭಾವ ಮದ್ಯಪಾನ ವಿರೋಧಿ ಚಳುವಳಿ ಮೊದಲಾದವುಗಳು ಹಾಗೇನೆ ಮಲೆನಾಡಿನ ಬದುಕು ಕೃಷಿ ಕಾಡು ಸಂಸ್ಕೃತಿ ಎಲ್ಲವನ್ನ ಕೂಡ ಒಳಗೊಂಡಿರುವಂತಹ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿ ಆಗಿದೆ ಇನ್ನು ಬೆಟ್ಟದ ಜೀವ ಬೆಟ್ಟದ ಜೀವ ಒಂದು ಸಣ್ಣ ಹವ್ಯಕ ಸಂಸಾರದ ಬಗ್ಗೆ ಡಾಕ್ಟರ್ ಶಿವರಾಮ್ ಕಾರಂತರವರು ಬರೆದಿರುವಂತಹ ಕಾದಂಬರಿ ಕೃತಿ ಈ ಕುಟುಂಬ ಒಂದು ಬೆಟ್ಟದ ಮೇಲೆ ವಾಸವಾಗಿರುತ್ತದೆ ಪೂರ್ತಿ ಕಾದಂಬರಿ ಕುಟುಂಬದ ಅತಿಥಿ ಸತ್ಕಾರ ಅವರ ಕಷ್ಟಗಳ ಬಗ್ಗೆ ಕಾರಂತರು ಬರೆಯುತ್ತಾರೆ ಪಿ ಶೇಷಾದ್ರಿ ಅವರು ಇದನ್ನ ಚಲನಚಿತ್ರಕ್ಕೆ ತಂದಿದ್ದು ಸುಚೇಂದ್ರ ಪ್ರಸಾದ್ ಹಾಗೂ ದತ್ತಣ್ಣ ಮತ್ತಿತರ ಕಲಾವಿದರು ಇದರಲ್ಲಿ ನಟಿಸಿದ್ದಾರೆ ಯಾವುದ್ರಲ್ಲಿ ಬೆಟ್ಟದ ಜೀವ ಇನ್ನು ಚಿಕ್ಕವೀರ ರಾಜೇಂದ್ರ ಚಿಕ್ಕವೀರ ರಾಜೇಂದ್ರ ಮಾಸ್ತಿಯವರ ಕಾದಂಬರಿಗಳಲ್ಲಿ ಒಂದು ಕೊಡಗಿನ ಕೊನೆಯ ರಾಜನ ವಿಷಯವಾಗಿ ಬರೆದ ಒಂದು ಐತಿಹಾಸಿಕ ಕಾದಂಬರಿ ಇದರಲ್ಲಿ ಇಕ್ಕೇರಿಯ ರಾಜಮನೆತನದ ಕೊಂಡಿಯಿಂದ ಕೊಡಗಿಗೆ ಬಂದ ರಾಜಮನೆತನದವರು ತಮ್ಮ ಅಸ್ತಿತ್ವವನ್ನ ಕಾಯ್ದುಕೊಳ್ಳಲು ಸದಾ ಯುದ್ಧದಲ್ಲಿ ಕಾದಬೇಕಾಗ್ತದೆ ಚಿಕ್ಕ ಸೈನ್ಯ ಇದ್ರೂ ಕೂಡ ಹೈದರನನ್ನ ಟಿಪ್ಪುವನ್ನ ಸಮರ್ಥವಾಗಿ ಎದುರಿಸ್ತಾರೆ ಆದ್ರೆ ದೊಡ್ಡವೀರ ರಾಜ ಕೊನೆಯ ರಾಜ ಚಿಕ್ಕವೀರ ರಾಜನ ದೊಡ್ಡಪ್ಪನು ಗಂಡು ಮಕ್ಕಳಿಲ್ಲದೆ ತನ್ನ ಮಗಳು ದೇವಮ್ಮಾಜಿ ರಾಜ್ಯವಾಳ್ಬೇಕಂತ ಹೇಳಿ ಬಯಸ್ತಾನೆ ಹಾಗೇನೆ ದೇವಮ್ಮಾಜಿ ಗಾದಿಯನ್ನ ಏರ್ತಾಳೆ ಆದ್ರೆ ದೊಡ್ಡ ವೀರರಾಜನ ತಮ್ಮ ಲಿಂಗರಾಜ ಇದು ಕೂಡದು ಅಂತ ಹೇಳಿ ಹಠ ಮಾಡಿ ಮೊದಲು ದೇವಮ್ಮಾಜಿಗೆ ದಿವಾನನಾಗಿ ಆಮೇಲೆ ಅವಳನ್ನ ಗಾದಿಯಿಂದ ಇಳಿಸಿ ಬಂಧಿಸಿಟ್ಟು ತಾನೇ ರಾಜನಾಗ್ತಾನೆ ಒಂಬತ್ತು ವರ್ಷ ಆಳಿ ತೀರ್ಕೊಳ್ತಾರೆ ಆಗ ಅವರ ಅವರ ಅವನ ಇಪ್ಪತ್ತು ವರ್ಷದ ವಯಸ್ಸಿನ ಮಗ ಚಿಕ್ಕವೀರಾಜ ದೊರೆಯಾಗ್ತಾನೆ ಕೊಡಗಿನ ವಂಶದಲ್ಲಿ ಇವನು ಕೊನೆಯ ಅರಸು ಇವನ ಆಳ್ವಿಕೆಯ ಹದಿನಾಲ್ಕನೆಯ ವರ್ಷದಲ್ಲಿ ಕೊಡಗು ಬ್ರಿಟಿಷರ ವಶವಾಗುತ್ತೆ ಚಿಕ್ಕವೀರಾಜನು ವಂಶಕ್ಕೆ ಕೀರ್ತಿಯನ್ನ ತರಲಿಲ್ಲ ಅವನ ಕೊನೆಯ ಆಳ್ವಿಕೆಯ ಇತಿಹಾಸವೇ ಈ ಒಂದು ಕಾದಂಬರಿಯ ಕಥಾವಸ್ತು ಯಾರದು ಕೊಡಗಿನ ಕೊನೆಯ ರಾಜನ ಚಿಕ್ಕವೀರ ರಾಜನ ಒಂದು ಆಳ್ವಿಕೆಯ ಇತಿಹಾಸವೇ ಯಾವುದು ಚಿಕ್ಕವೀರ ರಾಜೇಂದ್ರ ಕಾದಂಬರಿಯ ಕಥಾವಸ್ತು ಇನ್ನು ದುರ್ಗಾಸ್ತಮಾನ ಚಿತ್ರದುರ್ಗ ಅಂತ ಹೇಳಿ ಅಂದಾಕ್ಷಣ ನೆನಪಿಸಿಕೊಳ್ಳೋದು ನಾವು ಯಾರನ್ನ ಗಂಡೆದೆಯ ಭಂಟ ವೀರ ಮದಕರಿ ನಾಯಕನನ್ನ ತರಾಸು ಅವರ ಕಾದಂಬರಿ ದುರ್ಗಾಸ್ತಮಾನದಲ್ಲಿ ಈತನ ಐತಿಹಾಸಿಕ ದಾಖಲೆಯನ್ನ ಕಣ್ಣ ಮುಂದೆ ಎಳೆ ಎಳೆಯಾಗಿ ಬಿಚ್ಚ ಬಿಚ್ಚಿಟ್ಟಂತಿದೆ ಮುಖ್ಯವಾಗಿ ನಾಯಕನಲ್ಲಿರುವಂತಹ ದೊರೆಯ ಲಕ್ಷಣಗಳು ಜೊತೆಗೆ ಅವನಲ್ಲಿರುವಂತಹ ಮನುಷ್ಯತ್ವ ಹೊರಹೊಮ್ಮುತ್ತದೆ ಇದೇ ಗುಣ ದುರ್ಗದಲ್ಲಿನ ಜನರಲ್ಲಿದ್ದು ಧರ್ಮದ ಹಿನ್ನೆಲೆಯಲ್ಲಿ ನ್ಯಾಯ ನಿಷ್ಠೆ ನೀತಿಗಳನ್ನ ಮರೆತ ಜನರಿಂದಲೇ ದುರ್ಗದ ಅಂತ್ಯವಾದದ್ದು ದುರ್ಗದ ದೌರ್ಭಾಗ್ಯವೇ ಸರಿ ವೀರಾವೇಶದ ಗುಣಗಳನ್ನ ಹೊಂದಿದ್ದ ಮದಕರಿ ನಾಯಕನನ್ನ ಸೆರೆಯಾಗಿಸದೆ ವೀರಾವೇಶದಿಂದ ಹೋರಾಡಿ ಮರಣ ಹೊಂದುವಂತೆ ಮಾಡಿರುವುದು ಪಾತ್ರಕ್ಕೆ ಶೋಭಾಯಮಾನವಾಗಿದೆ ಪ್ರತಿಯೊಂದು ಪಾತ್ರದಲ್ಲಿನ ಮನೋಭಿಲಾಷೆಯನ್ನ ಓದುಗನ ಮನಕ್ಕೆ ನಾಟುವಂತೆ ತರಾಸುರವರು ಚಿತ್ರಿಸಿದ್ದಾರೆ ಮದಕರಿ ನಾಯಕನ ಕೊನೆಯ ದಿನಗಳು ಅಥವಾ ದುರ್ಗದ ಜನತೆಯ ಕೊನೆಯ ದಿನಗಳನ್ನ ದುರ್ಗಾಸ್ತಮಾನದಲ್ಲಿ ಅತ್ಯದ್ಭುತವಾಗಿ ಚಿತ್ರಿಸಲಾಗಿದೆ ಇಷ್ಟೇ ತಿಳ್ಕೊಳ್ಳಿ ತರಾಸುರವರು ಬರೆದಿರುವಂತಹ ಕಾದಂಬರಿ ಮದಕರಿ ನಾಯಕನ ಕೊನೆಯ ದಿನಗಳು ಅಥವಾ ದುರ್ಗದ ಜನತೆಯ ಚಿತ್ರದುರ್ಗದ ಜನತೆಯ ಕೊನೆಯ ದಿನಗಳನ್ನ ದುರ್ಗಾಸ್ತಮಾನದಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ ಇನ್ನು ಎರಡನೇ ಪ್ರಶ್ನೆ ಹಲ್ಮಿಡಿ ಶಾಸನ ಹಳೆಗನ್ನಡ ಭಾಷಾ ರೂಪದಲ್ಲಿ ಇದೆ ಆಪ್ಷನ್ ನೋಡಿ ಇದು ತಪ್ಪಾಗಿದೆ ಹಾಗಾದ್ರೆ ಯಾವುದು ನೋಡಿ ನಡುಗನ್ನಡ ಹೊಸಗನ್ನಡ ಪೂರ್ವದ ಹಳಗನ್ನಡ ಪುರಾತನ ಕನ್ನಡ ಈ ಹಲ್ಮಿಡಿ ಶಾಸನ ಭಾಷೆ ಯಾವ ರೂಪದಲ್ಲಿದೆ ಅಂತ ಹೇಳಿ ನೋಡಿ ಈ ಹಲ್ಮಿಡಿ ಶಾಸನದ ಬಗ್ಗೆ ಹಿಂದೆ ನಾನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ವಿಡಿಯೋವನ್ನ ಹಾಕಿದ್ದೆ ಅದನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವಂತಹ ಮೊಟ್ಟ ಮೊದಲ ಶಿಲಾ ಶಾಸನ ಇದು ಹಾಸನ ಜಿಲ್ಲೆಯ ಬಳಿ ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಅಂದರೆ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಎಂಬುವರಿಂದ ಇದು ಸಂಶೋಧಿಸಲ್ಪಟ್ಟಿತು ಇದು ಹದಿನಾರು ಸಾಲುಗಳನ್ನು ಹೊಂದಿದ್ದು ಮರಳ ಶಿಲ್ಪದ ಮೇಲೆ ಕೆತ್ತಲ್ಪಟ್ಟಿದೆ ಕದಂಬ ವಂಶದ ಕಾಕುಸ್ತುವರ್ಮ ಬರೆಸಿದ ದತ್ತಿ ಶಾಸನ ಇದಾಗಿದೆ ಶತ್ರು ರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯರಸ ಎಂಬ ಯೋಧನಿಗೆ ಪಲ್ಮಿಡಿ ಹಾಗೂ ಮುಳವಳ್ಳಿಯನ್ನ ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನ ಈ ಒಂದು ಶಾಸನ ನಿರೂಪಿಸುತ್ತದೆ ಹಲ್ಮಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ದರೂ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನ ನಿರೂಪಿಸುತ್ತದೆ ಹಾಗಾದ್ರೆ ಯಾವ ಭಾಷೆ ಕದಂಬರ ಕಾಲದ ಕನ್ನಡವನ್ನ ಪೂರ್ವದ ಹಳೆಗನ್ನಡ ಅಂತ ಹೇಳಿ ತಿಳಿಯಲಾಗಿದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಪೂರ್ವದ ಹಳೆಗನ್ನಡ ಕದಂಬರ ಕಾಲದ ಕನ್ನಡ ಲಿಪಿ ಹಳೆಗನ್ನಡದ ಲಿಪಿಗಿಂತಲೂ ಸ್ವಲ್ಪ ವಿಭಿನ್ನವಾಗಿ ಕಂಡುಬರುತ್ತದೆ ಹಾಗಾಗಿ ಇದನ್ನ ಪೂರ್ವದ ಹಳೆಗನ್ನಡ ಅಂತ ಹೇಳಿ ಕರೆಯಲಾಗಿದೆ ಇಲ್ಲಿಯವರೆಗಿನ ಸಂಶೋಧನೆಗಳ ಪ್ರಕಾರ ಇಂತಹ ಲಿಪಿಯಲ್ಲಿ ದೊರೆತಿರುವ ಕನ್ನಡದ ಅತ್ಯಂತ ಹಳೆಯ ಶಿಲಾಶಾಸನ ಯಾವುದು ಹಲ್ಮಿಡಿ ಶಾಸನ ಈ ಶಾಸನದ ಕಾಲವನ್ನು ನಾಲ್ಕುನೂರ ಐವತ್ತು ಅಂತ ಹೇಳಿ ಅಂದಾಜಿಸಲಾಗಿದೆ ಶಾಸನದಲ್ಲಿ ದೊರೆತಿರುವ ಕೆಲವು ಮಾಹಿತಿಗಳ ಆಧಾರದಲ್ಲಿ ಈ ಕಾಲವನ್ನು ಹೇಳಲಾಗಿದ್ದು ಇದು ಕನ್ನಡದ ಪ್ರಥಮ ಶಿಲಾಶಾಸನ ಅಂತ ಹೇಳಿ ಹಿರಿಮೆಗೆ ಪಾತ್ರ ಆಗಿದೆ ಕನ್ನಡದಲ್ಲಿ ಮೊಟ್ಟಮೊದಲು ಸರಸ್ವತಿ ಸನ್ಮಾನ್ ಪಡೆದ ಸಾಹಿತಿ ಯಾರು ಅಂತ ಹೇಳಿ ಇಲ್ಲಿ ಆಪ್ಷನ್ ಕುವೆಂಪು ಅಂತ ಹೇಳಿ ಸಾರಿ ಉತ್ತರ ಕುವೆಂಪು ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಇದು ತಪ್ಪಾದ ಉತ್ತರ ಆಪ್ಷನ್ಸ್ ನೋಡಿ ಬೇಂದ್ರೆ ಶಿವರಾಮ ಕಾರಂತ ಎಸ್ ಎಲ್ ಭೈರಪ್ಪ ಯು ಆರ್ ಅನಂತಮೂರ್ತಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ಎಲ್ ಭೈರಪ್ಪ ಹಾಗಾದ್ರೆ ಎಸ್ ಎಲ್ ಭೈರಪ್ಪರವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಯಾವ ಒಂದು ಕೃತಿಗೆ ಕೊಡಲಾಗಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಸರಸ್ವತಿ ಸಮಾನ್ ಪ್ರಶಸ್ತಿ ಇದು ಎಸ್ ಎಲ್ ಭೈರಪ್ಪನವರಿಗೆ ಮಂದ್ರ ಕಾದಂಬರಿಗೆ ನೀಡಲಾಗಿದೆ ಇದು ಕನ್ನಡದ ಹೆಸರುವಾಸಿ ಕಾದಂಬರಿಗಾರ ಎಸ್ ಎಲ್ ಭೈರಪ್ಪನವರ ಒಂದು ಪ್ರಸಿದ್ಧ ಕಾದಂಬರಿ ಅಂತೇಳಿ ಹೇಳ್ಬೋದು ಈ ಕಾದಂಬರಿ ಎರಡು ಸಾವಿರದ ಹನ್ನೊಂದನೇ ವರ್ಷದ ಸರಸ್ವತಿ ಸಮ್ಮಾನ್ ಪುರಸ್ಕಾರಕ್ಕೆ ಭಾಜನವಾಗಿದೆ ಈ ಒಂದು ಕಾದಂಬರಿಯಲ್ಲಿರುವಂತಹ ವಿಷಯ ವಸ್ತು ಯಾವುದಂತ ಹೇಳಿದ್ರೆ ಹಿಂದೂಸ್ತಾನಿ ಸಂಗೀತ ಕುರಿತು ರಚಿಸಿದಂತಹ ಕಾದಂಬರಿ ಯಾವುದು ಹಿಂದೂಸ್ತಾನಿ ಸಂಗೀತದ ಕುರಿತು ರಚಿಸಿರುವಂತಹ ಕಾದಂಬರಿ ಪಂಡಿತ್ ಮೋಹನ್ಲಾಲ್ ಎಂಬ ಹಾಡುಗಾರನ ಕತೆ ವ್ಯಥೆ ಈ ಕಾದಂಬರಿಯ ವಸ್ತು ಯಾರ್ದು ಪಂಡಿತ್ ಮೋಹನ್ಲಾಲ್ ಎಂಬ ಹಾಡುಗಾರನ ಕಥೆ ವ್ಯಥೆ ಈ ಒಂದು ಕಾದಂಬರಿಯ ವಸ್ತು ಆಗಿದೆ ಇನ್ನು ಉರಿಯ ನಾಲಿಗೆ ಇದು ನ ಅಂದ್ರೆ ನಾಯಕರವರ ಕೃತಿ ಅಂತ ಹೇಳಿ ಇದೆ ನೋಡಿ ಪಿ ಲಂಕೇಶ್ ಯು ಆರ್ ಅನಂತಮೂರ್ತಿ ರಾಮಚಂದ್ರ ಶರ್ಮ ಕೀರ್ತಿನಾಥ ಕುರ್ತುಕೋಟಿ ಅಂತ ಹೇಳಿ ಇದೆ ಇಲ್ಲಿ ಸರಿಯಾದ ಉತ್ತರ ಉರಿಯ ನಾಲಿಗೆ ಇದು ಕೀರ್ತಿನಾಥ ಕುರ್ತುಕೋಟಿಯವರ ಕೃತಿ ಉರಿಯ ನಾಲಿಗೆ ಕೀರ್ತಿನಾಥ ಕುರ್ತಕೋಟಿ ಕೀರ್ತಿನಾಥ ಕುರ್ತಕೋಟಿವರು ಕವಿ ನಾಟಕಕಾರ ವಿಮರ್ಶಕ ಅನುವಾದಕ ಅಂಕಣಕಾರ ಪ್ರಜಾವಾಣಿಯಲ್ಲಿ ವಾರವಾರವೂ ಪ್ರಕಟವಾಗ್ತಾ ಇರುವಂತಹ ಉರಿಯ ನಾಲಿಗೆ ಎಂಬ ವಿಮರ್ಶೆ ಎಂಬ ಅಂಕಣ ಬಹಳ ಜನಪ್ರಿಯ ಆಗಿತ್ತು ಯಾವುದು ಇವರು ಬರೆದಿರುವಂತಹ ವಿಮರ್ಶೆ ಉರಿಯ ನಾಲಿಗೆ ಆಗಿದೆ ಈ ಒಂದು ವಿಮರ್ಶೆ ಎನ್ನುವಂತಹ ಅಂಕಣ ಯಾವುದು ಉರಿಯ ನಾಲಿಗೆ ಬಹಳ ಜನಪ್ರಿಯವಾಗಿರುವಂಥದ್ದು ಕೀರ್ತಿನಾಥ ಕುರ್ತುಕೋಟಿಯವರು ಬರೆದಿರುವಂತಹ ಒಂದು ಕೃತಿ ಇದಾಗಿದೆ ಇಲ್ಲಿ ಕೀರ್ತಿನಾಥ ಕುರ್ತಕೋಟಿಯವರು ಹಲವಾರು ಅಂದರೆ ಹತ್ತು ವಿಮರ್ಶೆಯನ್ನ ಬರೆದಿದ್ದಾರೆ ಕೃತಿಗಳನ್ನ ಬರೆದಿದ್ದಾರೆ ಯಾವ್ಯಾವುದು ನವ್ಯ ಕಾವ್ಯ ಪ್ರಯೋಗ ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಯಶೋಧರ ಚರಿತ್ರೆಯ ಕಾವ್ಯತಂತ್ರ ಉರಿಯ ನಾಲಿಗೆ ವಿಮರ್ಶೆಯ ವಿನಯ ನಾಟಕ ವಿಮರ್ಶೆಯ ವಿನಯ ಕಾದಂಬರಿ ಸಂಸ್ಕೃತಿ ಸ್ಪಂದನ ರಾಜ ಸ್ಪರ್ಶ ಬಾರೋ ಕೇರಿಗೆ ನೂರು ಮರ ನೂರು ಸ್ವರ ಹೀಗೆ ಇಷ್ಟು ವಿಮರ್ಶೆಗೆ ಸಂಬಂಧಿಸಿದಂತಹ ಕೃತಿಗಳನ್ನ ಇವರು ರಚಿಸಿದ್ದಾರೆ ಇನ್ನು ಹಗಲು ಕನಸುಗಳು ಕೃತಿಯ ಕರ್ತೃ ಚಂದ್ರಶೇಖರ ಕಂಬಾರ ಆಪ್ಷನ್ಸ್ ನೋಡಿ ಜಿ ಎಸ್ ಶಿವರುದ್ರಪ್ಪ ಕೀರ್ತಿನಾಥ ಕುರ್ತುಕೋಟಿ ಎ ಎನ್ ಮೂರ್ತಿರಾವ್ ಗೋಪಾಲಕೃಷ್ಣ ಅಡಿಗ ಹಗಲು ಕನಸುಗಳು ಕೃತಿಯ ಕರ್ತೃ ಯಾರು ಅಂತ ಹೇಳಿದ್ರೆ ಎನ್ ಮೂರ್ತಿರಾವ್ ಇದು ಹಗಲು ಹಗಲುಗನಸುಗಳು ಅನ್ನುವಂಥದ್ದು ಲಲಿತ ಪ್ರಬಂಧ ಆಗಿದೆ ಏನ್ ಮೂರ್ತಿರಾವ್ ರವರು ಆರು ಲಲಿತ ಪ್ರಬಂಧಗಳನ್ನ ಬರೆದಿದ್ದಾರೆ ಅದರಲ್ಲಿ ಹಗಲು ಹಗಲುಗನಸುಗಳು ಮಿನುಗು ಮಿಂಚು ಅಲೆಯುವ ಮನ ಜನತಾ ಜನಾರ್ದನ ಸಮಗ್ರ ಲಲಿತ ಪ್ರಬಂಧಗಳು ಸಮಗ್ರ ಲಲಿತ ಪ್ರಬಂಧಗಳು ವಿಸ್ತೃತ ಆವೃತ್ತಿ ಹೀಗೆ ಆರು ಲಲಿತ ಪ್ರಬಂಧಗಳನ್ನ ಬರ್ತಿದ್ದಾರೆ ಯಾರು ಡಾಕ್ಟರ್ ಎನ್ ಮೂರ್ತಿರಾವ್ ಹಗಲುಗನಸುಗಳು ಇವರ ಒಂದು ಪ್ರಸಿದ್ಧ ಲಲಿತ ಪ್ರಬಂಧ ಆಗಿದೆ ಸ್ನೇಹಿತರೆ ಇಲ್ಲಿ ನಾನು ಕೇವಲ ಆರು ಪ್ರಶ್ನೆಗಳನ್ನು ತಗೊಂಡಿದ್ದೇನೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಜೊತೆಗೆ ಈ ಒಂದು ವಿಡಿಯೋ ತಮಗೆ ಏನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು